ಿ ದಾಂಧಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಾಗಲೇ ಇಪ್ಪತ್ತೈದು ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಿರುವಂತಹ ಅಪ್ಡೇಟ್ಸ್ ಪ್ರಕಾರ ಇಪ್ಪತ್ತೈದು ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಂತ ದೇವಸ್ಥಾನ ಬಳಿಕ ಆಸ್ಪತ್ರೆ ಮೇಲೂ ಕೂಡ ದುಷ್ಕರ್ಮಿಗಳು ದಾಳಿ ಮಾಡಿದ್ದಾರೆ ಗಾಯಾಳುಗಳನ್ನ ದಾಖಲಿಸ್ತಾ ಇದ್ದಂತೆ ಅಟ್ಯಾಕ್ ಜೋರಾಗಿದೆ ಆಸ್ಪತ್ರೆಯ ಗಾಜು ಕೂಡ ಪುಡಿ ಪುಡಿಯಾಗಿದೆ ಆಸ್ಪತ್ರೆ ಮೇಲೂ ಕೂಡ ಮನಸ್ಸೋ ಇಚ್ಛೆ ದಾಳಿಯನ್ನ ಮಾಡಿದ್ದಾರೆ ಗ್ಲಾಸ್ ಗಳ ಪುಡಿ ಪುಡಿ ಆಗಿದೆ ಯಾವಾಗ ಗಾಯಾಳುಗಳನ್ನ ಆಸ್ಪತ್ರೆಗೆ ಸೇರಿಸೋದು ಆರಂಭ ಮಾಡ್ತಾರಲ್ಲ ಸುಖ ಸುಮ್ನೆ ಅಲ್ಲ ಅವರುಗಳನ್ನ ಆಸ್ಪತ್ರೆಗೆ ಸೇರಿಸ್ತಾ ಇದ್ದಾರೆ ಅನ್ನುವಂತಹ ಹಠದಲ್ಲಿ ಆಸ್ಪತ್ರೆ ಮೇಲೂ ದಾಳಿ ಮಾಡಿರೋದು ಆಗ್ಲೇ ಪ್ರತಿನಿಧಿ ಹೇಳ್ತಾ ಇದ್ರು ಆಸ್ಪತ್ರೆ ಸಿಬ್ಬಂದಿಗಳ ಮೈಂಡ್ ಬ್ಲಾಕ್ ಆಗಿತ್ತು ಏನ್ ಮಾಡೋದು ಸೀರಿಯಸ್ ಇರುವಂತಹ ಪೇಷೆಂಟ್ ಇದ್ದಾರೆ ಆಸ್ಪತ್ರೆಯಲ್ಲಿ ಅವ್ರನ್ನ ಎಲ್ಲಿಗೆ ಸಾಗಿಸೋದು ಏನ್ ಮಾಡೋದು ಅಂತ ಒಂದೇ ಒಂದು ಕಲ್ಲೇಟು ಪೇಶೆಂಟ್ ಗಳ ಮೇಲ್ ಬಿದ್ರು ಏನಾಗುತ್ತೆ ಅನ್ನೋದಾಗ ಗೊತ್ತಿದೆ ನೋಡಿ ಹೇಗೆ ಗಾಜುಗಳನ್ನ ಪುಡಿ ಪುಡಿ ಮಾಡಿದ್ದಾರೆ ಅಂತ ಇಲ್ಲಿರುವಂತಹ ಆಸ್ಪತ್ರೆಯಲ್ಲಿ ಈ ದಾಂಧಲೆಯಲ್ಲಿ ಒಳಗಾಗಿ ಗಾಯಾಳುಗಳು ಯಾರಾಗಿರ್ತಾರೆ ಅವರನ್ನ ಈ ಆಸ್ಪತ್ರೆಗೆ ಸೇರಿಸಿದ್ರು ಅದಾದ ನಂತರ ಆಗಿರುವಂತಹ ಅಟ್ಯಾಕ್ ಇದು ಹಳೆ ಹುಬ್ಳಿಯಲ್ಲಿ ನಿನ್ನೆಡೆದಂತ ಕೋಮು ಗಲಭೆ ಕೇವಲ ಕೋಮು ಗಲಭೆ ಎಲ್ಲ ಸಾರ್ವಜನಿಕ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿರುವಂತದ್ದು ಆಸ್ಪತ್ರೆ ಆಯಿತು ಇನ್ನು ದೇವಸ್ಥಾನ ಆಯಿತು ಇನ್ನು ಠಾಣೆ ಆಯಿತು ಹೀಗೆ ಯಾವೆಲ್ಲ ಸಾರ್ವಜನಿಕ ಆಸ್ತಿಗಳಿದಾವೆ ಅವ್ರನ್ನೆಲ್ಲ ಕೂಡ ಏನೋ ನಷ್ಟ ಮಾಡಬೇಕನ್ನೋ ಉದ್ದೇಶದಿಂದ ಕಲ್ಲು ತೂರಾಟವಾಗಿರುವಂಥದ್ದು ನಾವೀಗ ಸಂಜೀವಿನಿ ಆಸ್ಪತ್ರೆ ಇರುವಂತದ್ದು ಖಾಸಗಿ ಆಸ್ಪತ್ರೆಯ ಮೂಲ ಮೇಲೆಯೂ ಕೂಡ ಈಗ ದಾಳಿ ಆಗಿರುವಂಥದ್ದು ಸಿಬ್ಬಂದಿಗಳು ಕಾರ್ಯದಲ್ಲಿ ನಿರತವಾಗಿದ್ದಾಗ ಏಕಾಏಕಿ ಆಸ್ಪತ್ರೆ ಬಳಿ ನುಗ್ಗಿದಂಥ ಪುಂಡರಗೊಂಡು ಆಸ್ಪತ್ರೆಯ ಒಂದು ಏನೋ ಮೇಲೂ ಕೂಡ ಈಗ ಅಟ್ಯಾಕ್ ಆಗಿರುವಂಥದ್ದು ಅಟ ಆಸ್ಪತ್ರೆಯ ಗಾಜನ್ನು ಕೂಡ ಒಡೆಯಲಾಗಿದೆ ಇನ್ನು ಆಸ್ಪತ್ರೆ ಒಂದು ಸೂಕ್ಷ್ಮ ಪ್ರದೇಶವಾಗಿರುತ್ತೆ ಇಲ್ಲಿ ರೋಗಿಗಳು ಇರ್ತಾರೆ ಸೊ ಇದನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳದೆ ತಮ್ಮ ಒಂದು ಇಂಟೆನ್ಷನ್ ಏನಿತ್ತು ಕೋಮುಗಲುವೆ ಸೃಷ್ಟಿ ಮಾಡಿರುವಂತದ್ದು ಅದನ್ನ ಇಲ್ಲಿ ಮಾಡಲಾಗಿದೆ ಅಂತ ಹೇಳಬಹುದು ಇನ್ನು ಆಸ್ಪತ್ರೆ ಸಿಬ್ಬಂದಿಯು ಕೂಡ ಗಾಬರಿ ಆದರು ಯಾಕಂದ್ರೆ ಏಕಾಏಕಿ ಈ ರೀತಿಯಾಗಿ ಒಂದು ಜನರ ಗುಂಪು ಬಂದು ಆಸ್ಪತ್ರೆ ಮೇಲೆ ದಾಳಿ ಮಾಡುತ್ತಂದರೆ ಯಾಕೆ ಅಂತ ಕೂಡ ಅವರು ಯೋಚನೆ ಮಾಡಲು ಕೂಡ ಏನೋ ಅಸತ್ ಆಸಕ್ತರಾಗಿದ್ರು ಅಂತ ಹೇಳ್ಬೋದು ಇನ್ನು ಆಸ್ಪತ್ರೆಯ ವೈದ್ಯರು ನಮ್ಮ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಈಗ ನಿನ್ನೆ ಯಾವ ರೀತಿಯಾಗಿ ಗಲಾಟೆ ಆಗಿದ್ದು ತಮ್ಮ ಗಮನಕ್ಕೆ ಬಂತು ಸರ್ ಸುಮಾರು ಇಲ್ಲಿ ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ನಾವು ಹನ್ನೊಂದುವರೆ ಸುಮಾರು ಇಲ್ಲಿ ಮೂರರಿಂದ ನಾಲ್ಕು ಸಾವಿರ ಜನ ಸೇರಿ ಈ ಕೋಮುಗುಲು ಕೋಮುಗಲಭೆ ಸೃಷ್ಟಿ ಆಯಿತು ಅಂತೇಳಿ ಗೊತ್ತಾಯಿತು ಆ ಒಂದು ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆ ಸಿಬ್ಬಂದಿ ನಮಗೆ ಫೋನ್ ಮಾಡಿದ್ರು ಸರ್ ಇಲ್ಲಿ ಸಾವಿರಾರು ಜನ ಸೇರಿದ್ದಾರೆ ಎಲ್ಲ ಕಲ್ಲುಗಳಿಂದ ಎಲ್ಲ ಕಡೆ ಈ ಹಳೆ ಹುಬ್ಳಿ ಇಂಡಿಪಂ ಸರ್ಕಲಿಂದ ಹಳೆ ಹುಬ್ಬಳ್ಳಿ ಸರ ವೃತ್ತದವರೆಗೂ ಭಾಳ ಜನ ಓಡಾಟ ನಡೆಸ್ತಿದ್ದಾರೆ ಕಲ್ಲುಗಳ್ನ ತೂರ್ತಾ ಇದ್ದಾರೆ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಹೃದಯ ರೋಗದಿಂದ ಬಳಲುತ್ತಿರುವ ರೋಗಿಗಳು ಮತ್ತು ಎಮರ್ಜೆನ್ಸಿ ಕಂಡೀಷನ್ ಹಲವು ರೋಗಿಗಳು ಅಡ್ಮಿಟ್ ಇದ್ದರು ಮೇಲುಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ಹತ್ತು ಜನ ಕೆಳಗಡೆ ಒಂದು ಇಬ್ಬರು ಇದ್ದರು ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಸೂಚನೆ ಕೊಟ್ಟಿವಿ ನೀವು ಎಲ್ಲ ಹಾಸ್ಪಿಟ್ಲ್ ಶೆಟ್ರ್ಗಳೆಲ್ಲ ಬಂದ್ ಮಾಡಿಬಿಡಿ ಇಲ್ಲಾಂದರೆ ರೋಗಿಗಳಿಗೆ ತೊಂದರೆ ಆಗುತ್ತೆ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಗಳು ಎಲ್ಲ ಶಟರ್ಸ್ ಎಲ್ಲ ಬಂದ್ ಮಾಡಿದಾಗ ಅವರು ಗ್ಲಾಸ್ ಎಲ್ಲ ಒಡೆದಿದ್ದಾರೆ ಇದು ನಮ್ಮ ಆಸ್ಪತ್ರೆ ಎಲ್ಲ ಜನಾಂಗದ ರೋಗಿಗಳಿಗೆ ನಾವು ಚಿಕಿತ್ಸೆ ನೀಡ್ತೀವಿ ಈ ಕಿಡಿಗೇಡಿಗಳು ಈ ರೀತಿ ಮಾಡಬಾರದು ಏನೇ ಇದ್ರು ಸಹ ಸೌಹಾರ್ದತೆಯಿಂದ ನೋಡ್ಬೋದು ಆಸ್ಪತ್ರೆ ಹೊರಗಡೆ ದೃಶ್ಯ ನೋಡಿದ್ರೆ ಒಳಗಡೆ ಬೆಡ್ ಇದೆ ಅಲ್ಲಿ ಕೂಡ ಅಟ್ಯಾಕ್ ಆಗಿರುವ ನಿಜಕ್ಕೂ ಕೂಡ ಈ ಕಲ್ಲು ಅಥವಾ ಈ ಗಾಜು ಪೇಷಂಟ್ ಗೆ ಬಿದ್ದಿದ್ರೆ ಅವ್ರು ಸೂಕ್ಷ್ಮವಾಗಿ ಇತ್ತಂದ್ರೆ ಯಾವ ರೀತಿಯಾಗಿ ಇತ್ತಂತ ಇನ್ನು ವೈದ್ಯರು ಕೂಡ ಎಲ್ಲೆಲ್ಲಿ ಅಟ್ಯಾಕ್ ಆಗಿದೆ ಅದನ್ನ ತೋರಿಸ್ತಾ ಹೋಗ್ತಾರೆ ಅವ್ರ ಜೊತೆ ಒಳಗಡೆ ಹೋಗ್ತೇನೆ ಆಸ್ಪತ್ರೆ ಒಳಗಡೆ ಯೂಸ್ವಲಿ ಆಸ್ಪತ್ರೆ ಅಂದ್ರೆ ಅದೊಂದು ಸೂಕ್ಷ್ಮ ಪ್ರದೇಶ ಎಲ್ಲಾ ರೀತಿಯ ಒಂದು ರೋಗಿಗಳು ಇರ್ತಾರೆ ಮತ್ತೆ ಯಾವುದೇ ರೀತಿಯ ಧರ್ಮಕ್ಕೆ ಜನಾಂಗಕ್ಕೆ ಯಾವುದು ಕೂಡ ಇದು ಸಂಬಂಧ ಇರೋದಿಲ್ಲ ಆದರೆ ಇಂತಹ ಆಸ್ಪತ್ರೆ ಒಳಗಡೆ ಕೂಡ ನುಗ್ಗಿ ಇಲ್ಲಿ ನೋಡಬಹುದು ರೋಗಿಗಳು ಕೂಡ ಇಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಸೊ ಇಂತಹ ಒಂದು ಸೂಕ್ಷ್ಮ ಪ್ರದೇಶಕ್ಕೆ ನುಗ್ಗಿ ದಾಂಧಲೆಯನ್ನು ನಡೆಸಿರುವಂತದ್ದು ಗಾಜುಗಳನ್ನ ಪುಡಿ ಪುಡಿಯಾಗಿ ಮಾಡಿರುವಂತದ್ದು ಇನ್ನು ಯಾರು ಕೂಡ ಸಹಜವಾಗಿ ಒಂದು ನೈಟ್ ಶಿಫ್ಟ್ ಅಲ್ಲಿ ಸ್ಟಾಫ್ ನರ್ಸು ಅಥವಾ ವಾಚ್ಮನ್ ಇಂಥವರೇ ಇರ್ತಾರೆ ಸೊ ಯಾರು ಇಲ್ಲದ ಸಂದರ್ಭವನ್ನ ನೋಡಿಕೊಂಡು ಟಾರ್ಗೆಟ್ ಅನ್ನ ಮಾಡಲಾಗಿದೆ ಅಂತ ಹೇಳ್ತೀರಾ ಸರ್ ಟಾರ್ಗೆಟ್ ಅಂತ ಏನಿಲ್ಲ ಅವರು ಕಿಡಿಗೇಡಿಗಳಿಗೆ ಯಾವುದೇ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಆ ಒಂದು ಉದ್ದೇಶದಿಂದ ಮಾಡಿದ್ದಾರೆ ನಮ್ಮ ಹಾಸ್ಪಿಟ್ಲ್ ಮೇಲೆ ಅಂತೇಳಿ ಏನು ಅಂತಲ್ಲ ಎಲ್ಲ ಕಡೆ ಎಲ್ಲ ಆಸ್ತಿಗಳನ್ನು ನಾಶ ಮಾಡಿದ್ದಾರೆ ಈ ರೀತಿ ಯಾವುದೇ ಸಮುದಾಯ ಆಗಿರ್ಬೋದು ಈ ರೀತಿ ಮಾಡಬಾರ್ದು ಏನಿದ್ದರೂ ಪ್ರತಿಭಟನೆ ಮಾಡಬೇಕು ನ್ಯಾಯ ಕೇಳಬೇಕು ಈ ರೀತಿ ಆಸ್ತಿ ಪಾಸ್ತಿಗಳನ್ನು ನಾಶ ಮಾಡೋದು ಒಳ್ಳೇದಲ್ಲ ಅಂತೇಳಿ ನಾವು ಹೇಳ್ಬೋದು ಈಗ ಪೇಷಂಟ್ ಬೇರೆ ಕಡೆ ಶಿಫ್ಟ್ ಮಾಡಿದರೆ ಅಥವಾ ಅವರ ಆರೋಗ್ಯ ಸ್ಥಿತಿಗಳು ಹೇಗಿದೆ ಸೀರಿಯಸ್ ಇಲ್ಲ ಇಲ್ಲ ಏನೂ ತೊಂದರೆ ಇಲ್ಲ ನಮ್ಮ ರೋಗಿಗಳನ್ನ ನಾವು ಕಾಪಾಡ್ಕೊಂಡಿದ್ವಿ ಯಾಕಂದರೆ ಎಲ್ಲ ಹಾಸ್ಪಿಟ್ಲ್ ನಾವು ಶಟರ್ಸ್ ಬಂದ್ ಮಾಡಿದ್ವಿ ಆ ಒಂದು ಉದ್ದೇಶದಿಂದ ನಮ್ಮ ರೋಗಿಗಳಿಗೆ ಏನೋ ಹಾನಿ ಆಗಿಲ್ಲ ಆ ಒಂದು ಕಾರಣ ಏನಂದರೆ ನಮ್ಮ ಆಸ್ಪಿಟ್ಲಿಗೆ ನಷ್ಟ ಆಗಿದೆ ಎಲ್ಲ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ ಇದು ಒಂದು ಆಸ್ಪತ್ರೆ ಸಿಬ್ಬಂದಿಯ ಮತ್ತು ನಮ್ಮ ಆಸ್ಪತ್ರೆ ಯಾವುದೇ ಜನಾಂಗಕ್ಕೆ ಸೇರಿದಲ್ಲ ಯಾರೇ ಬಂದರೂ ಕೂಡ ನಾವು ಏನೋ ಚಿಕಿತ್ಸೆಯನ್ನು ನೀಡ್ತೀವಿ ಇಂತಹ ಒಂದು ಕೇಂದ್ರಕ್ಕೆ ದಾಳಿಯಾಗಿರೋದು ನಿಜಕ್ಕೂ ಕೂಡ ನೋವು ತರಿಸಿದೆ ಅದಕ್ಕೆ ಅದರ ಜೊತೆಗೆ ನಮ್ಮ ಆಸೆ ಕೂಡ ನಷ್ಟವಾಗಿದೆ ಅನ್ನೋ ನೋವಿನ ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ನಾರಾಯಣ್ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಬಳಿ